ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಿ ಎಮ್ ಡಬ್ಲ್ಯೂ ಬೈಕ್ ಝೋನ್. ನಾನು ನಿಮ್ಮ ಶಂಕರ್ ಮಾತಾಡ್ತಾ ಇದ್ದೀನಿ. ಏನಂದ್ರೆ ಇವತ್ತು ನೋಡ್ರೆ ಸ್ಪಾರ್ಕ್ ಪ್ಲಗ್ ನೋಡಿ, ಈ ಥರ ಸ್ಪಾರ್ಕ್ ಪ್ಲಗ್ ನೋಡಿ ಕಟ್ಟಾಗ್ಬಿಟ್ಟಿದೆ ಗಟ್ಟಲ್ವಾ. ಈ ಸ್ಪಾರ್ಕ್ ಪ್ಲಗ್ನ ಯಾತ್ರ ತೆಗಿಯೋದನ್ನ ಬಗ್ಗೆ ಇವತ್ತು ವೀಡಿಯೋದಲ್ಲಿ ನೋಡಿದ್ರಿಂದ ಏನಿಲ್ಲ, ಭಾಳ ಸಿಂಪಲ್ ವಿಷಯ. ಫಸ್ಟ್ ಏನಂದರೆ ಸ್ವಲ್ಪ WD-40 ಸ್ಪ್ರೇ ತೊಗೊಳ್ಳಿ. ಸ್ಪ್ರೇ ತೊಗೊಂಡು ಲೈಟಾಗಲಿ ಸ್ಪ್ರೇ ಮಾಡಿ. ಓಕೆ, ಈ ಥರ ಸ್ಪ್ರೇ ಮಾಡಿಬಿಟ್ಟು ಒಂದು 10 ನಿಮಿಷ ಇದನ್ನು ವೆಯ್ಟ್ ಮಾಡಬೇಕು. 10 ನಿಮಿಷ ವೆಯ್ಟ್ ಮಾಡಿದ ತಕ್ಷಣ ಏನು ಮಾಡಬೇಕಂದ್ರೆ ಒಂದು ಹ್ಯಾಮರು ಒಂದು ಸುತ್ತಿ. ಓಕೆ, ಇಲ್ಲಿ ನೋಡಿ, ಈ ಥರ ಕಟ್ಟಿಂಗ್ ಅಂದರೆ ಒಂದು ಸ್ವಲ್ಪ ಹಿಂಗೆ ಫಸ್ಟ್ ಹಿಂಗೆ ಪಂಚ್ ಮಾಡ್ಕೊಳ್ಳಿ, ಸೆಂಟ್ರ್ ಪಂಚ್ ಹಿಂಗೆ ಮಾಡ್ಕೊಬಿಡಿ. ಮಾಡ್ಕೊಂಬಿಟ್ಟು ನೆಕ್ಸ್ಟು ಒಂದು ಲೈಟ್ ಚಿಕ್ಕ ಸುತ್ತಿನೋ ಇಲ್ಲಾಂದರೆ ಈ ಥರ ಕಟ್ಟಿಂಗ್ ಬ್ಲರಲ್ಲೋ ಹಿಂಗಿಟ್ಕೊಂಡು ಟ್ಯಾಪ್ ಮಾಡಬೇಕು. ಯಾಕಂದರೆ ಇದು ತುಂಬ ಜೋರಾಗಿ ಹೊಡೆದ್ರೂ ಬರೋಲ್ಲ, ಸ್ಲೋವಾಗಿ ಹಿಂಗೆ ಟ್ಯಾಪ್ ಮಾಡಿದ್ರೆ ಮಾತ್ರ ಬರುತ್ತೆ. ಓಕೆ, ನಿಧಾನಕ್ಕೆ ಹೊಡಿಬೇಕು. ತುಂಬ ಜೋರಾಗಿ ಹೊಡೆದ್ರೂ ಬರಲ್ಲ, ಅದು ನಿಧಾನಕ್ಕೆ ಲೈಟಾಗಿ ಹೊಡಿಬೇಕು. ಆವಾಗಷ್ಟೇ ಅದು ಥ್ರೆಡ್ ನಿಮಗೆ ಲೂಸ್ ಆಗುತ್ತೆ. ಸರಿನಾ, ಆಮೇಲೆ ಹಿಂಗೆ ಸ್ಪುಡರ್ ಹಾಕಿ ಹಿಂಗೆ ತೆಗೆದ್ರೆ ಹಾರೇರ್ಮ ನೋಡಿ, ಇಷ್ಟೇ. ಇದು ನೋಡಿ, ಸ್ಪಾರ್ಕ್ ಪ್ಲಗ್ ತೆಗೆದುಬಿಟ್ಟಿವಿ. ಇನ್ನೇನಂದರೆ ನೋಡಿ, ಸ್ಪಾರ್ಕ್ ಪ್ಲಗ್ ಫಸ್ಟೇ ಕಟ್ಟಾಗ್ಬಿಟ್ಟಿದೆ. ಬರೀ ನೋಡಿ, ಇಲ್ಲಿ ಮಾತ್ರ ಇರೋದು, ಇಲ್ಲೆಲ್ಲ ನೋಡಿ ಫಸ್ಟೇ ಕಟ್ಟಾಗ್ಬಿಟ್ಟಿದೆ. ಓಕೆ, ಅಂದ ಈ ಸ್ಪಾರ್ಕ್ ಪ್ಲಗ್ನ ಬಿಚ್ಚೋದು ಇಷ್ಟೇ. ನೆಕ್ಸ್ಟ್ ಒಂದು ಹೊಸ ಸ್ಪಾರ್ಕ್ ಪ್ಲಗ್ ಅವಕ್ಕು. ಇದು ಥ್ರೆಡ್ ಕ್ಲೀನ್ ಮಾಡೋದ್ರೆ ಇನ್ನು ಎಸ್ಸಟಿ ಏನಿಲ್ಲ, ಒಂದು 2 ಸತಿ ಕಿಕ್ ಮಾತ್ರ ಹೊಡೆದ್ಬಿಡಿ. ಅಂದರೆ ಅದರೊಳಗಡೆ ಅಂದರೆ ಕಿಸಿ ಕಿಸಿ ಅಂತ ಫೀಚರ್ ಬಂದ್ಬಿಡುತ್ತೆ. ಅಷ್ಟೇ ಫ್ರೆಂಡ್ಸ್, ಬೇರೆ ಏನಿಲ್ಲ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.